ಪ್ರಯೋಗ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ವಿಷಯ ಬೆಳಕು ಈ ಪ್ರಯೋಗದಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆಯೇ ಹಾಗೂ ನಮ್ಮ ದೈನಂದಿನ ಅನುಭವದಲ್ಲಿ ನೋಡುವ ವಸ್ತುಗಳ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಫೋಮ್ ಹಾಳೆ ಎರಡು ದಾರದ ಎಳೆ ಕಟರ್ ಮೇಣದ ಬತ್ತಿ ಬೆಂಕಿ ಪೊಟ್ಟಣ ಅಥವಾ ಲೈಟರ್ ಸಿಡಿ ಮೂರು ಫೋಮ್ ಹಾಳೆಯಲ್ಲಿ ಬ್ಲೇಡ್ ಅಥವಾ ಕಟರ್ ಬಳಸಿ ಮೂರು ಸೀಳುಗಳನ್ನು ಮಾಡಿ ಸೀಳುಗಳು ಸಿಡಿಗಳು ಭದ್ರವಾಗಿ ಕುಳಿತುಕೊಳ್ಳುವಂತೆ ಇರಲಿ ಅವಶ್ಯಕ ಎನಿಸಿದರೆ ಎರಡು ಫೋಮ್ ಹಾಳೆಗಳನ್ನು ಬಳಸಿ ಸೀಡಿಗಳ ನಡುವೆ ಇರುವಂತಹ ರಂಧ್ರಗಳು ಒಂದು ಸರಳ ರೇಖೆಯಲ್ಲಿ ಇರುವಂತೆ ಹಾಗೂ ಒಂದೆಡೆಯಿಂದ ಮತ್ತೊಂದೆಡೆ ನೋಡಲು ಸಾಧ್ಯವಾಗುವಂತೆ ಸೀಳಿನಲ್ಲಿ ಈ ಸೀಡಿಗಳನ್ನು ಎಚ್ಚರಿಕೆಯಿಂದ ಕೂರಿಸಿ ಮೇಣದ ಬತ್ತಿಯೊಂದನ್ನು ಹೊತ್ತಿಸಿ ಒಂದು ಬದಿಯಲ್ಲಿ ಇಡಿ ಮತ್ತೊಂದು ಬದಿಯಿಂದ ಸೀಡಿಗಳ ರಂಧ್ರಗಳ ಮೂಲಕ ಕಾಣುವಂತೆ ಇರಲಿ ನೀವು ಜ್ವಾಲೆಯನ್ನು ನೋಡಲು ಸಾಧ್ಯವಾಗುತ್ತಿದೆಯೇ ಈಗ ಸಿಡಿಗಳ ರಂಧ್ರಗಳ ಮೂಲಕ ದಾರದ ಎಳೆಯನ್ನು ಹಾಯಿಸಿ ದಾರದ ಎಳೆಯನ್ನು ಗಮನಿಸಿ ಮೂರೂ ಸೀಡಿಗಳ ರಂಧ್ರಗಳ ಮೂಲಕ ಹಾದು ಹೋಗಿರುವ ದಾರದ ಎಳೆ ಸರಳ ರೇಖೆಯಂತೆ ನೇರವಾಗಿ ಕಾಣಿಸುತ್ತಿದೆಯೇ ಈಗ ದಾರದ ಎಳೆಯನ್ನು ತೆಗೆದು ಯಾವುದಾದರೂ ಒಂದು ಸೀಡಿಯನ್ನು ಒಂದು ಬದಿಗೆ ಸೀಳಿನೊಳಗೇ ಇರುವಂತೆ ಸ್ವಲ್ಪ ಹೊರಳಿಸಿ ಸಿಡಿಯ ಮಧ್ಯಭಾಗದಲ್ಲಿರುವ ರಂಧ್ರಗಳು ಸಾಲಾಗಿರದಂತೆ ಇಟ್ಟಾಗ ಜ್ವಾಲೆಯು ಗೋಚರಿಸುತ್ತದೆಯೇ ಈಗ ದಾರದ ಎಳೆಯನ್ನು ರಂಧ್ರಗಳ ಮೂಲಕ ಹಾಯಿಸಿ ದಾರದ ಎಳೆ ನಡುವೆ ಬಾಗಿದೆಯೇ ಅಡ್ಡವಾಗಿರುವ ವಸ್ತುಗಳನ್ನು ಬಳಸಿಕೊಂಡು ಶಬ್ದದ ಅಲೆಗಳು ಸಾಗಬಲ್ಲವು ಆದರೆ ಬೆಳಕಿನ ತರಂಗಗಳು ವಸ್ತುಗಳ ಸುತ್ತಲೂ ಬಾಗಿ ಸಾಗುವುದಿಲ್ಲ ಬೆಳಕು ತನ್ನ ಪಥದಲ್ಲಿರುವ ವಸ್ತುಗಳಿಂದ ಪ್ರತಿಫಲನಗೊಳ್ಳುತ್ತದೆ ಅಥವಾ ಅವು ಹಾದುಹೋಗುವ ಮಾಧ್ಯಮದಲ್ಲಿರುವ ಅಣುಗಳಿಂದ ಚದುರಿ ಹೋಗಬಹುದು ಅಥವಾ ಅವು ಚಲಿಸುತ್ತಿರುವ ಮಾಧ್ಯಮದಲ್ಲಿನ ಬದಲಾವಣೆಯಿಂದಾಗಿ ಅದರ ಪಥಗಳು ಬದಲಾಗಬಹುದು ಆದರೆ ಬೆಳಕಿನ ತರಂಗಗಳು ವಿವಿಧ ದಿಕ್ಕಿನಲ್ಲಿ ಮುಂದುವರೆಯಲು ಅವುಗಳ ಸುತ್ತ ಸ್ವಯಂ ಪ್ರೇರಣೆಯಿಂದ ಬಾಗುವುದಿಲ್ಲ ಆದರೆ ಬೆಳಕು ತನಗೆ ತಾನೇ ವಸ್ತುಗಳನ್ನು ಬಳಸಿಕೊಂಡು ದಿಕ್ಕು ಬದಲಿಸಿ ಸಾಗುವುದಿಲ್ಲ ಬೆಳಕು ಕಣ್ಣಿನವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಸಾಗಿ ಬಂದಾಗ ಅದನ್ನು ನಮ್ಮ ಕಣ್ಣು ನೋಡುತ್ತದೆ ಬೆಳಕಿಗೆ ಯಾವುದೇ ಅಪಾರದರ್ಶಕ ವಸ್ತು ಅಡ್ಡ ಬಂದಾಗ ಅದು ಬೆಳಕಿನ ಕಿರಣಗಳನ್ನು ಅಡ್ಡಗಟ್ಟುತ್ತದೆ ಹೀಗಾಗಿ ವಸ್ತು ಕಣ್ಣಿಗೆ ಕಾಣುವುದಿಲ್ಲ ಈ ಪ್ರಯೋಗದಲ್ಲಿ ಸಿಡಿಯ ರಂಧ್ರಗಳು ನೇರವಾಗಿ ಇಲ್ಲದಿದ್ದಾಗ ಬೆಳಕು ನೇರ ಹಾದಿಯಲ್ಲಿ ಚಲಿಸದಂತೆ ಸಿಡಿ ತಡೆಯಾಗುತ್ತದೆ ಇದು ಬೆಳಕು ಸರಳ ರೇಖೆಯ ಹಾದಿಯಲ್ಲಿಯೇ ಸಾಗುತ್ತದೆ ಎನ್ನುವುದನ್ನು ತೋರಿಸುತ್ತದೆ ಕನ್ನಡಿ ಹಾಗೂ ವಿವಿಧ ಬಗೆಯ ಮಸೂರಗಳ ಮೇಲೆ ಬಿದ್ದ ಬೆಳಕಿನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ರೇಖೆಯಲ್ಲಿಯೇ ಚಲಿಸುವ ಬೆಳಕಿನ ಈ ಗುಣ ಬಹಳ ಮುಖ್ಯವಾಗಿರುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಸಿಡಿಗಳ ಬದಲು ಪಾರದರ್ಶಕವಾಗಿರುವಂತಹ ಹಾಳೆಗಳಲ್ಲಿ ರಂಧ್ರಗಳನ್ನು ಮಾಡಿ ಇದೇ ಪ್ರಯೋಗವನ್ನು ಮಾಡಿ ನೋಡಿ ಹಾಳೆಗಳಲ್ಲಿರುವ ರಂಧ್ರಗಳು ಕದಲಿದರೂ ಜ್ವಾಲೆ ಕಾಣಿಸುತ್ತದೆಯೇ ಏಕೆ ನಿಮ್ಮ ಗೆಳೆಯನನ್ನು ಪಕ್ಕದ ಕೊಠಡಿಗೆ ಹೋಗಿ ಅಲ್ಲಿಂದ ಕೂಗಲು ಹೇಳಿ ನಿಮ್ಮ ಗೆಳೆಯ ಕಾಣಿಸುತ್ತಿದ್ದಾನೆಯೇ ಅವನು ಕೂಗಿದ್ದು ಕೇಳಿಸಿತೆ ಅವನು ಕಾಣಿಸದಿದ್ದರೂ ಅವನ ಕೂಗು ಕೇಳಿಸಿತಲ್ಲವೇ ಏಕೆ